ಕರ್ನಾಟಕದ ಕೃಷ್ಣಾ ನದಿಗೆ ನೀರು ಹರಿದು ಬಂದಿರುವ ಕಾರಣಕ್ಕೆ ಸಂತಸಗೊಂಡ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ಇಂದು ಬೆಳಗಾವಿ ಜಿಲ್ಲೆಯ ಕಡೆ ಪ್ರಯಾಣ ಬೆಳೆಸಿ ಜಿಲ್ಲೆಯ ಕೆಲ ಬ್ಯಾರೇಜ್ಗಳಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ಕಳೆದ ಕೆಲವು ದಿನಗಳಿಂದ ರಾಜಾಪುರ್ ಜಲಾಶಯದಿಂದ ಸತತವಾಗಿ ನೀರು ಬಿಡುಗಡೆಯಾಗುತ್ತಿದ್ದು ಹರಿದು ಬರುವ ನೀರು ಚಿಕ್ಕೋಡಿ ರಾಯಬಾಗ್ ಕಾಗ್ವಾಡ್ ಮತ್ತು ಅಥಣಿ ತಾಲೂಕಿನ ಜನತೆಗೆ ಕುಡಿಯುವ ನೀರಿನ ದಾಹವನ್ನು ನೀಗಿಸುತ್ತಿದೆ ಚಿಕ್ಕೋಡಿಯ ಕಲ್ಲೋಳ ಮಾಂಜರಿ ಅಥಣಿ ತಾಲೂಕಿನ ಉಗಾರ್ ಬ್ಯಾರೇಜ್ಗಳಿಗೂ ಸಚಿವರು ಭೇಟಿ ನೀಡಿ ಸಂಜೆ ಬೆಳಗಾವಿಯಿಂದ ವಿಮಾನದ ಮೂಲಕ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಸಚಿವರು ರಾಜಾಪುರ್ ಜಲಾಶಯಕ್ಕೆ ಭೇಟಿ ನೀಡುತ್ತಿರುವುದನ್ನ ಮಹಾರಾಷ್ಟದ ನೀರಾವರಿ ಅಧಿಕಾರಿಗಳಿಗೆ ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿ ಅಧಿಕಾರಿಗಳು ಈಗಾಗಲೇ ತಿಳಿಸಿದ್ದಾರೆ ಸ್ಥಳೀಯ ಶಾಸಕರು ಸಂಸದರು ಜಿಲ್ಲಾ ಅಧಿಕಾರಿಗಳು ತಾಲೂಕು ಅಧಿಕಾರಿಗಳು ಹಾಗೂ ಇತರೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ರು ಇಂದು ಮಹಾರಾಷ್ಟ್ರದ ಶಿರೋಳ ತಾಲೂಕಿನ ರಾಜಾಪುರ್ ಬ್ಯಾರೇಜ್ಗೆ ವಿಸಿಟ್ ಮಾಡಿದ ಡಿಕೆಶಿ ಕೃಷ್ಣಾ ನದಿ ಬತ್ತಿ ಹೋದಾಗ ತಾವು ವಿದೇಶ ಪ್ರವಾಸಕ್ಕೆ ಹೋಗಿದ್ರಿ ಈಗ ಕೃಷ್ಣಾ ನದಿಗೆ ನೀರು ಬಂದ ಮೇಲೆ ವಿಸಿಟ್ ಮಾಡ್ತಿದ್ದೀರಿ ಎಂಬ ಪ್ರಶ್ನೆಗೆ ಡಿಕೆಶಿ ಗರಮಾಗಿದ್ದಾರೆ ಮಾಧ್ಯಮ ಪ್ರತಿನಿಧಿಯೊಬ್ಬರಿಗೆ ನಿನ್ನ ವಯಸ್ಸೆಷ್ಟು ಎಂದು ಮರು ಪ್ರಶ್ನೆಯನ್ನ ಡಿಕೆಶಿ ಮಾಡಿದ್ದಾರೆ ಯಾವ ಸಚಿವರು ಇಲ್ಲಿಯವರೆಗೆ ಇಲ್ಲಿ ಬಂದಿಲ್ಲ ಒಂದು ವಿಸಿಟ್ ಕೂಡ ಮಾಡಿಲ್ಲ ನಾನೇ ಮೊದಲು ಇಲ್ಲಿಗೆ ಬಂದು ವಿಸಿಟ್ ಮಾಡಿದ್ದೇನೆ ಇಲ್ಲಿಯವರೆಗೆ ಯಾವುದಾದರೂ ಇರಿಗೇಷನ್ ಮಿನಿಸ್ಟರ್ ವಿಸಿಟ್ ಮಾಡಿದ್ದಾರ ಎಂದು ಪ್ರಶ್ನಿಸಿದ್ದಾರೆ ನಾನು ಪ್ರಯತ್ನ ಮಾಡಿದಷ್ಟು ಬೇರೆ ಯಾರು ಮಾಡಿಲ್ಲ ಎಂದು ತಮ್ಮ ಭುಜ ತಾವೇ ತಟ್ಟಿಕೊಂಡಿದ್ದಾರೆ ಜಲಸಂಪನ್ಮೂಲ ಸಚಿವರು ಇಲ್ಲಿವರೆಗೂ ಯಾವ ಇರಿಗೇಷನ್ ಮಿನಿಸ್ಟ್ರು ಬಂದಿರಲಿಲ್ಲ ಯಾರು ಬಂದಿರಲಿಲ್ಲ ಇಲ್ಲಿ ಎಷ್ಟು ವಯಸ್ಸು ನಿಮಗೆ ಯಾರು ಇರಿಗೇಷನ್ ಮಿನಿಸ್ಟ್ರು ಬಂದಿದ್ದು ಸ್ಪಾಟ್ಗೆ ಅಲ್ಲಲ್ಲ ಯ ನಾನು ನಾವು ನಾವು ನಾನು ನಮ್ಮ ಮಂತ್ರಿಗಳೆಲ್ಲ ಸೇರಿ ಮೀಟಿಂಗ್ ಮಾಡಿದ್ದೇವೆ ಚೀಫ್ ಬೆಳಗಾವಿ ಚೀಫ್ ಮೀ ಬಂದೆ ನಾನೇ ಪರ್ ಪ್ರೈವೇಟಾಗಿ ಮೀಟಿಂಗ್ ಮಾಡಿದ್ದೇನೆ ಮಹಾರಾಷ್ಟ್ರ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಮಾತಾಡಿದ್ದೇವೆ ಇದೇ ಕೋರೆ ಸಾಹೇಬರು ಇವರೆಲ್ಲ ಸೇರಿ ಅಲ್ಲಿ ಹೋಗಿ ಅವ್ರಿಗೆ ನನಗೆ ಫೋನ್ ಕೊಟ್ಟಿದ್ದಾರೆ ನಾನು ನಾನು ಅಟೆಂಪ್ಟ್ ಮಾಡಿದಷ್ಟು ಯಾರೂ ಮಾಡಿಲ್ಲ ಅದು ಬೇರೆ ನನಗೆ ಯಾವುದು ಸ್ಟಾರ್ ಬೇಡ ಇಲ್ಲಿ ನನ್ನ ಡ್ಯೂಟಿನ ನಾನು ಮಾಡಲಿಕ್ಕೆ ನಾನು ಬಂದಿದ್ದೆ ಇವತ್ತು ನನ್ನ ಒಬ್ಬ ಆಪ್ತ ಸ್ನೇಹಿತರು ಇವತ್ತು ತೀರ್ಕೊಂಡಿದ್ದಾರೆ ಎಸ್ ಎಮ್ ಕೃಷ್ಣ ಅವ್ರ ತಮ್ಮ ಆದರೂ ಕೂಡ ನಾನು ಇಲ್ಲೆಲ್ಲ ನನ್ನ ಟೈಮ್ ಕೊಟ್ಬಿಟ್ಟಿದೆ ಅಂಥೇಳಿ ನಾನು ಅವತ್ತು ಈಗ ಮಣ್ಣಿಗೆ ಹೋಗಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ ಅರ್ಥ ಆಯ್ತಾ ಆದರೂ ನನ್ನ ಜವಾಬ್ದಾರಿ ಮುಖ್ಯ ಅನ್ನೋ ದೃಷ್ಟಿಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ಈಗ ನಾನು ಟ್ರೈ ನೋಡಿದೆ ಟ್ರೈ ಮಾಡೋ ಹೋಗೋಕಾಗ್ತದೆ ಯಾವ್ದಾದ್ರು ಹೆಲಿಕಾಪ್ಟರ್ ಹೋಗೋ ಆಗ್ತದ ಇದು ಮುಗಿಸ್ಕೊಂಡು ಅಂತ ಮುಟ್ಟೋಕ್ಕೆ ಆಗ್ತಾ ಇಲ್ಲ ಸೊ ಆದರೂ ಎಲ್ಲ ಶಾಸಕರಿಗೆ ಜನರಿಗೆ ಒಂದು ದೊಡ್ಡ ಪ್ರಚಾರ ಆಗಿತ್ತು ಮಂತ್ರಿಗಳು ಬರ್ತಾರೆ ಅಂಥೇಳಿ ನಾನು ಆ ದೃಷ್ಟಿಯಿಂದ ಇವತ್ತು ನಾನು ಬಂದು ಇಲ್ಲೇನು ಅಂತ ಕಣ್ಣಲ್ಲೇ ನೋಡ್ಬೇಕು ನಾನು ಯಾವತ್ತೂ ಏನೇ ಕೆಲಸ ಮಾಡಬೇಕು ನನ್ನ ಕಣ್ಣಲ್ಲಿ ನಾನು ನೋಡಬೇಕು ನಾನು ಕಿವಿಲಿ ಕೇಳಿದ್ರೆ ನಾನು ಒಪ್ಪುವುದಿಲ್ಲ ಈ ಕಣ್ಣೇ ಸಾಕ್ಷಿ ಅದಕ್ಕೆ ಇಲ್ಲಿ ಬಂದು ಸಮಸ್ಯೆಗಳನ್ನು ನಾನು ನಮ್ಮ ಮಂತ್ರಿಗಳು ಶಾಸಕರು ನಾವೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಪಕ್ಷದವರು ಇಲ್ಲಿ ಪಾರ್ಟಿ ಪಕ್ಷ ಇಲ್ಲ ರೈತರಿಗೆ ಯಾವುದಾದ್ರು ಪಾರ್ಟಿ ಪಕ್ಷ ಇದೆಯಾ ಯಾರಿಗೂ ಇಲ್ಲ ಸೊ ಎಲ್ಲರ ಗಮನವನ್ನು ಸೆಳಲಿಕ್ಕೆ ಎಲ್ಲರ ಹವಲನ್ನು ಹೇಳಲಿಕ್ಕೆ ಯಾರಾದ್ರೂ ಬೈದ್ರೆ ಬೈಸ್ಕೊಳ್ಲಿಕ್ಕೆ ನೀವು ಬೈದ್ರೆ ಇಲ್ಲಿ ಕೊಡ್ತೀನಿ